ಬಹುಭಾಷಾ ನಟಿ ಸನ್ನಿ ಲಿಯೋನ್ ಹೆಣ್ಣು ಮಗುವಿನ ತಾಯಿಯಾಗಿದ್ದಾಳೆ. ಅರೆ ಸನ್ನಿ ಅದ್ಯಾವಾಗ ಗರ್ಭಿಣಿಯಾಗಿದ್ಲು ಅಂತ ಅಚ್ಚರಿ ಪಡಬೇಡಿ. ಸನ್ನಿ ಲಿಯೋನ್ ಮತ್ತು ಅವಳ ಪತಿ ಡೇನಿಯಲ್ ವೆಬರ್ ಭಾರತದ ಹೆಣ್ಣು ಮಗುವೊಂದನ್ನ ದತ್ತು ಪಡೆದಿದ್ದಾರೆ. ಮಹಾರಾಷ್ಟ್ರದ ಲಾತೂರ್ನ 21 ತಿಂಗಳ ಪುಟಾಣಿಯನ್ನ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ. ಈ ಮಗುವಿನ ಹೆಸರು ನಿಶಾ ಕೌರ್ ವೆಬರ್. ಮಗುವಿನ ಫೋಟೋ ನೋಡುತ್ತಿದ್ದಂತೆ ಅವಳನ್ನೇ ದತ್ತು ಪಡೆಯಬೇಕು ಅಂತ ಸನ್ನಿ ನಿರ್ಧರಿಸಿ ಬಿಟ್ಟಿದ್ರಂತೆ. ಹಾಗಾಗಿ ಅತ್ಯಂತ ಶೀಘ್ರವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ನಿಶಾಳನ್ನ ದತ್ತು ಪಡೆದಿದ್ದಾರೆ. ಮಗುವನ್ನ ಹೊಂದಲು 9 ತಿಂಗಳು ಸಮಯ ಬೇಕು, ಆದರೆ ನಾವು 3 ವಾರಗಳಲ್ಲಿ ಮಗು ಪಡೆದಿದ್ದೇವೆ ಅಂತ ಹೇಳಿದ್ದಾಳೆ. ಇನ್ನು 2 ವರ್ಷಗಳ ಹಿಂದೆ ಅನಾಥಾಶ್ರಮವೊಂದಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸನ್ನಿ ಲಿಯೋನ್ ದಂಪತಿ ಅರ್ಜಿ ಸಲ್ಲಿಸಿದ್ರು. ಅದಕ್ಕೂ ಮೊದಲು ಮಗುವನ್ನ ದತ್ತು ಪಡೆಯಬೇಕೆಂಬ ಕಲ್ಪನೆಯು ಅವರಿಗಿರಲಿಲ್ಲ. ಅನಾಥ ಮಕ್ಕಳನ್ನ ನೋಡುತ್ತಿದ್ದಂತೆ ಒಂದು ಮಗುವಿಗಾದ್ರೂ ಆಸರೆಯಾಗಬೇಕೆಂಬ ಹಂಬಲ ಮೂಡಿತ್ತು. ಇನ್ನು ಮಗುವಿನ ಹೆಸರನ್ನು ಕೂಡ ಬದಲಾಯಿಸದೇ ಇರಲು ಸನ್ನಿ ನಿರ್ಧಾರ ಮಾಡಿದ್ದಾರಂತೆ. ಒಟ್ಟಿನಲ್ಲಿ ತಾನು ಎಷ್ಟೇ ಒಬ್ಬ ದೊಡ್ಡ ನಟಿಯಾಗಿದ್ದರೂ ಸಹ ತನ್ನ ಹೆಂಡತನಕ್ಕೆ ಇದೀಗ ಸನ್ನಿ ಶ್ರೇಷ್ಠತೆಯನ್ನ ನೀಡಿದ್ದಾಳೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಳ್ಳೆ ಕಂಟೆಂಟ್ ಹಾಕ್ತಾರೆ, ಒಳ್ಳೆ ವಿಡಿಯೋಸ್ ಹಾಕ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಿ, ಏನು ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ. ಥ್ಯಾಂಕ್ ಯು.